ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆ, 72ರಲ್ಲಿ ಜಾರಿಗೆ ಬಂದಿದೆ. ಅದಾದಮೇಲೆ ಇದು 80ರ ದಶಕದಲ್ಲಿ ಮತ್ತೆ 2002ರಲ್ಲಿ 2022ರಲ್ಲಿ ತಿದ್ದುಪಡಿನೂ ಆಗಿದೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಯಾವುದೇ ವನ್ಯ ಪ್ರಾಣಿಗಳೇನಿದ್ದಾರೆ, ವನ್ಯ ಪ್ರಾಣಿಗಳ ಇವತ್ತು ಹುಲಿ ಚರ್ಮ ಇರ್ಬೋದು, ಆನೆಯ ದಂತ ಇರ್ಬೋದು, ಜಿಂಕೆ ಚರ್ಮ ಇರ್ಬೋದು, ಕೊಂಬಿರ್ಬೋದು, ಇವ್ಯಾವುದನ್ನು ಇವತ್ತು ಉಪಯೋಗ ಮಾಡಲಿಕ್ಕೆ, ಇದಕ್ಕೆ ಸಂಗ್ರಹ ಮಾಡಲಿಕ್ಕೆ, ಸಾಗಾಣಿಕೆ ಮಾಡಲಿಕ್ಕೆ, ಸ್ವಂತ ಇಟ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ. ಇದು ಯಾರಾದರೂ ಆ ರೀತಿ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಆ ಕಾರಣಕ್ಕಾಗಿ ಹುಲಿಯ ಉಗುರು ಇವತ್ತು ಕೆಲವರು ತಮ್ಮ ಕೊಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ಏನು ದೂರುಗಳು ಬರ್ತಾ ಇದೆ, ಅಥವಾ ಕೆಲವರು ಇವತ್ತು ಹುಲಿಯ ಚರ್ಮ ಇರ್ಬೋದು ಅವ್ರ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ ದೂರುಗಳು ಬರ್ತಾ ಇದೆ. ಇಲಾಖೆ ಯಾವುದೇ ದೂರುಗಳು ಬಂದರೂ ಅದನ್ನು ಇವತ್ತು ತನಿಖೆ ಮಾಡ್ತಾರೆ, ಮತ್ತೆ ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ, ಯಾರೂ ಕಾನೂನಿಗೆ ಮೀರಿದವರಿಲ್ಲ. ಯಾರೆಷ್ಟೇ ಪ್ರಭಾವಗಳಿದ್ದರೂ ಕಾನೂನು ರೀತಿಯ ಕ್ರಮ ಸರ್ಕಾರ ಜರುಗಿಸ್ತಾರೆ. ನೋಡಿ, ಸಂಪೂರ್ಣವಾದಂತಹ ಮಾಹಿತಿ ನನಗಿಲ್ಲ. ಎಲ್ಲೇ ಆಯಾ ಭಾಗದಲ್ಲಿ ಯಾರ್ಯಾರು ಈ ರೀತಿಯ ದೂರುಗಳನ್ನು ಕೊಡ್ತಾರೆ ಆ ದೂರುಗಳನ್ನು ಪರಿಶೀಲನೆ ಮಾಡ್ತಾರೆ. ಸರ್, ಈಗ ರಾಮನಗರವನ್ನ ಮತ್ತೆ ಬೆಂಗಳೂರಿಗೆ ಸೇರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಡ್ತಾರೆ, ಮತ್ತೆ ಎಲ್ಲೋ ಒಂದ್ ಕಡೆ ವಿಭಾಗವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ನವರು. ನೋಡಿ, ಕಾಂಗ್ರೆಸ್ ಸರ್ಕಾರ ಜನಪರ ಆಡಳಿತ ಕೊಡ್ತಾ ಇದೆ, ಜನರಿಗೆ ಒಳ್ಳೆಯದಾಗುವಂತ ರೀತಿಯಲ್ಲಿ ಸರ್ಕಾರ ಕ್ರಮ ಜರುಗಿಸ್ತದೆ. ಅದೇ ಹೇಳಿದೆ ನಾನು, ಆ ಜನರ ಭಾವನೆಗಳು, ಆ ಜನರ ಬೇಡಿಕೆಗಳು, ಆ ಬೇಡಿಕೆಗಳ ಆಧಾರದ ಮೇಲೆ ಜನರಿಗೆ ಒಳ್ಳೇದಾಗಲಿ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ತೀರ್ಮಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುತ್ತಾರೆ. ಕಾಂಗ್ರೆಸ್ ತಮ್ಮ ಹಿತಾಸಕ್ತಿಗಾಗಿ ಈ ರೀತಿ ಮತ್ತೆ ವಿಭಾಗ ಮಾಡುವಂತದ್ದು, ಅದರಲ್ಲಿ ಯಾವುದೇ ಉರುಳಿಲ್ಲ. ಸುಮ್ಮನೆ ಹೆಳಿಗೆ ಕೊಡಬೇಕು ಅಂತ ಹೆಳಿಗೆ ಕೊಟ್ರೆ ಏನ್ ಹೇಳ್ತೀರಿ? ಕುಮಾರಸ್ವಾಮಿ ಅವರು ರಾಜಕೀಯಕ್ಕೋಸ್ಕರ ಏನು ಮಾಡಿದ್ರು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಟ್ಯಾಂಕ್ ಕೊಡೋದಕ್ಕೆ ಅದನ್ನು ಮತ್ತೆ ವಾಪಸ್ ಸೇರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡಿ, ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಭಾಗದ ಜನರ ಒಳಿತಿಗಾಗಿ ಈ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ, ಜನನೂ ಅರ್ಥ ಮಾಡಿಕೊಂಡಿದ್ದಾರೆ.